ಬಂಧುಗಳೇ, ಕ್ರಾಂತಿಯೋಗಿಯ ಶರಣಾರ್ಥಿಗಳು, ಕನ್ನಡ ಇಂಡಸ್ಟ್ರಿ ಮಾತ್ರ ಅಲ್ಲದೆ ಇಡೀ ದೇಶದಾದ್ಯಂತ ಬಹಳ ಸದ್ದು ಮಾಡ್ತಾ ಇರೋ ನಮ್ಮ ಕನ್ನಡ ಸಿನಿಮಾ ಕಾಂತಾರ ಇವತ್ತು ಯಶಸ್ಸು ಕಾಣ್ತಾ ಇದೆ. ಈ ಸಿನಿಮಾ ಬಗ್ಗೆ ಒಂದೆರಡು ವಿಷಯಗಳನ್ನ ತಿಳ್ಕೊಂಡ್ಬರೋಣ. ಸೆಪ್ಟೆಂಬರ್ 30ರಂದು ರಿಲೀಸ್ ಆದ ಕಾಂತಾರ ಸಿನಿಮಾ ಫುಲ್ ಹೌಸ್ ಪ್ರದರ್ಶನ ನೀಡ್ತಾ ಇದೆ. ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಅತ್ಯಂತ ಹೆಚ್ಚು ಮೆಚ್ಚುಗೆಗಳು ತುಂಬಿ ಬರ್ತಾ ಇದೆ. ಕಾಂತಾರ ನೋಡಿ ಮರೆಯುವ ಚಿತ್ರವಲ್ಲ, ಅದು ನೋಡಿ ಅನುಭವಿಸುವ ಸಿನಿಮಾ ಅಂತವ್ರೆ ಪ್ರೇಕ್ಷಕರು. ಇದು ನಮ್ಮ ಕರಾವಳಿ ಸಂಸ್ಕೃತಿಯನ್ನ ತೋರಿಸೋ ಚಿತ್ರವಾಗಿದ್ದು ದೈವದ ನಂಬಿಕೆ ಇರುವಿಕೆಯ ವಾಸ್ತವವನ್ನ ತೋರಿಸಲಾಗಿದೆ. ಈಗಂತೂ ಎಲ್ಲಾ ಭಾಷೆಗಳಲ್ಲಿ ಡಬ್ ಆಗಿ ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾಕ್ಕೆ ಹಣ ಹೂಡಿದ್ದು ಒಂಬಾಳೆ ಪ್ರೊಡಕ್ಷನ್ ನ ವಿಜಯ್ ಕಿರಂಗದು. ನಮ್ಮ ಕರಾವಳಿಯ ಬಹುಮುಖ ಪ್ರತಿಭೆ ರಿಷಭ್ ಶೆಟ್ಟಿ ನಿರ್ದೇಶಿಸಿ ನಟಿಸಿರುವ ಕಾಂತಾರ ಒಂದೇ ವಾರದಲ್ಲಿ ದಾಖಲೆಗಳನ್ನ ಪುಡಿ ಮಾಡಿ 100 ಕೋಟಿ ತೊಚ್ಚಾ ಇದೆ. ಕಾಂತಾರ ಸಿನಿಮಾದಲ್ಲಿ ನೋಡಬಹುದಾದ್ದು ಏನಂದ್ರೆ ಗ್ರಾಮೀಣ ಸೊಗಡಿನ ಕರಾವಳಿ ಸಂಸ್ಕೃತಿ, ಕಾಡಿನ ಜೊತೆ ಇರೋ ಅವರ ಒಡನಾಟ, ಆದಿವಾಸಿ ಬದುಕು, ಆಹಾರ ಪದ್ಧತಿ, ಜಾತಿ ಹಾಗೂ ಆಚರಣೆಗಳನ್ನ ನೋಡಬಹುದು. ಇಡೀ ಚಿತ್ರವನ್ನ ಕಾಡಿನಲ್ಲೇ ಶೂಟ್ ಮಾಡಿರೋದ್ರಿಂದ ನೈಸರ್ಗಿಕ ಸೌಂದರ್ಯ ಪ್ರತಿ ಸೀನ್ ನಲ್ಲೂ ಎದ್ದು ಕಾಣುತ್ತೆ. ಮತ್ತೆ ಕರಾವಳಿಯ ದೈವಾರಾಧನೆ, ಮನುಷ್ಯ ಪ್ರಕೃತಿಯ ಸಂಘರ್ಷವನ್ನ ಜನರ ಮುಂದೆ ತೋರಿಸಲಾಗಿದೆ. 90% ಸಿನಿಮಾವನ್ನ ಪೂರ್ತಿ ರಾತ್ರಿಯಲ್ಲಿ ಚಿತ್ರೀಕರಿಸಿದ್ದು, ಪಂಜಿನ ಬೆಳಕಿಗೆ ಪ್ರತಿ ಸೀನ್ ಗಳು ಅದ್ಭುತವಾಗಿ ಬಂದಿವೆ. ಜಾಸ್ತಿ ಗ್ರಾಫಿಕ್ ಎಡಿಟ್ ನ ಸಹಾಯ ಇಲ್ಲದೆ ಸಿನಿ ಪ್ರಿಯರ ನಿರೀಕ್ಷೆಯನ್ನ ಮೀರಿಸಿದೆ ಅಂತ ಹೇಳಬಹುದು. ಹಾಗೆ ಪಂಜುರ್ಲಿ ದೈವದ ಶಕ್ತಿ, ಸತ್ಯಾಸತ್ಯತೆ, ಆರಾಧನೆಯನ್ನ ವಿಭಿನ್ನವಾಗಿ ತೋರಿಸಿದ್ದು, ಸಂಗೀತ ನಿರ್ದೇಶಕ ಅಜನೀಶ್ ಲೋಕನಾಥ್ ಇದಕ್ಕೆ ತಕ್ಕಂತೆ BGM ನೀಡಿದ್ದಾರೆ. ತೆಲುಗಿನ ಪುಷ್ಪ ಚಿತ್ರವನ್ನ ಹಿಂದಿಕ್ಕಿದ ಕೀರ್ತಿ ಕಾಂತಾರ ಸಿನಿಮಾಕ್ಕೆ ಬಂದಿದೆ. ನಟಿ ಸಪ್ತಮಿಗೌಡ 50 ಲಕ್ಷ ಸಂಭಾವನೆಯನ್ನ ಪಡೆದವ್ರೆ ಅಂತ ಹೇಳಲಾಗ್ತಿದೆ. ಪೈರಸಿ ಆಗಿದ್ರು ಜನ ಅದನ್ನ ನೋಡದೆ ಥಿಯೇಟರ್ಗೆ ಲಗ್ಗೆ ಇಡ್ತಿರೋದು ಅಚ್ಚರಿ ಅಂತ ಹೇಳಬಹುದು. ಹಾಗೆ ಈ ಚಿತ್ರದಲ್ಲಿ ನಾಯಕ ಕಂಬಳ ಚಾಂಪಿಯನ್ ಆಗಿ ಕಂಡಿದ್ದಾರೆ. ಹಾಗೆ ಸಾಮಾನ್ಯವಾಗಿ ಎಲ್ಲರಿಗೂ ಅರ್ಥವಾಗುವಂತ ಸಂಭಾಷಣೆಯನ್ನ ಕೊಟ್ಟಿದ್ದು, ಮೈ ರೋಮಾಂಚನವಾಗುವಂತ ದೃಶ್ಯ ವೈಭವವನ್ನ ಪ್ರೇಕ್ಷಕರ ಮುಂದೆ ಇಟ್ಟಿದ್ದಾರೆ. ಬೇರೆ ಬೇರೆ ರಾಜ್ಯಗಳಲ್ಲೂ ಸಹ ಕನ್ನಡದಲ್ಲೇ ತೆರೆ ಕಾಣುತ್ತಿದೆ ಅಂತ ಹೇಳಲಾಗ್ತಿದೆ. ವರ್ಷಗಟ್ಟಲೆ ಕಾಡಿನಲ್ಲಿ ಬೀಡು ಬಿಟ್ಟು ಚಿತ್ರೀಕರಿಸಿದ ಖ್ಯಾತಿ ಕಾಂತಾರ ಸಿನಿಮಾಕ್ಕೆ ದಕ್ಕುತ್ತದೆ. ಹಾಗೆ ಸ್ವಲ್ಪ ಕಾಮಿಡಿ, ಪ್ರೀತಿ, ಕೊಲೆ ಹಾಗೂ ದೈವದ ಸನ್ನಿವೇಶಗಳನ್ನ ಒಳಗೊಂಡಿದೆ. ನೆಗೆಟಿವ್ ರೆಸ್ಪಾನ್ಸ್ ಕೇಳದ ಕಾಂತಾರ ಅತಿ ಹೆಚ್ಚು ಸದ್ದು ಮಾಡ್ತಿದೆ. ಕಾಂತಾರ ಚಿತ್ರದ ಎಲ್ಲಾ ಹಾಡುಗಳು ಸಾಂಪ್ರದಾಯಿಕ ವಾದ್ಯಗಳನ್ನ ಬಳಸಿಕೊಂಡು ಕ್ರಿಯೇಟ್ ಮಾಡಿ ದೈವದ ಜಾನಪದ ಹಾಡುಗಳನ್ನ ಸಂಯೋಜನೆ ಮಾಡಲಾಗಿದೆ ಅಂತ ಚಿತ್ರತಂಡ ವಿವರಿಸಿದೆ. ಬಂಧುಗಳೇ, ಅದೇನೇ ಇರಲಿ, ಕನ್ನಡ ಚಿತ್ರರಂಗ ಪ್ರಪಂಚದಾದ್ಯಂತ ಇವತ್ತಿನ ದಿನ ಸದ್ದು ಮಾಡ್ತಾ ಇದೆ. ಅದಕ್ಕೋಸ್ಕರ ಆಲ್ ದಿ ಬೆಸ್ಟ್ ಹೇಳೋಣ. ಹಾಗೆ ಲೈಕ್, ಶೇರು, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ. ಜೈ ಹಿಂದ್.